हलो गईस् वन अगेन वेलकम बैक टू टेक् डार्क यूट्यूब चानल एंड गईस् इवती वीडियो निम्गोस्कर नान मेथडन तक बंदी आनल अर्निंग के मेथड बे ना निगे हिंदे एर साल वीडियो को अदर निम्न कड़े ये चेना रेस्पा कूड़ा बंद कूड़ा नन नेपी है कूड़ा इवत नानु अर्निंग प्रूफन बंदी अर्निंग प्रूफन एलू शो मी यी अर्निंग आगे एंड यद्रा अर्निंग आगिवंतु वृत्ति अर्निंग अदर जो इवती वीडियो यार पूर्त नोड़े वो अनलिमिटेड ट्रिकन ತಿಳಿಸ್ಕೊಡ್ತೀನಿ ಅದರ ತೆಗಿ ಇದರ ರಿಲೇಟೆಡ್ ಇನ್ನು ಅನ್ಲಿಮಿಟೆಡ್ ಟ್ರಿಕ್ಸ್ ವಿಡಿಯೋ ಬೇಕು ಅಂತ ಇದ್ದರೆ ಕಮೆಂಟ್ ಮಾಡೋದನ್ನ ಮರಿಬೇಡಿ ನೀವು ಎಷ್ಟು ಜಾಸ್ತಿ ಕಮೆಂಟ್ ಮಾಡ್ತೀರಾ ಅಷ್ಟು ಬೇಗ ನಿಮಗೆ ಇದೇ ಮೆಥಡ್ ಮೇಲೆ ವಿಡಿಯೋ ಏನಾಗುತ್ತೆ ನೋಡೋದಕ್ಕೆ ಸಿಗುತ್ತೆ ನೀವು ಆ ಒಂದು ಮೆಥಡ್ನ ಯೂಸ್ ಮಾಡ್ಕೊಂಡು ಏನ್ಬಹುದು ಈಜಿಯಾಗಿ ಇಲ್ಲಿಂದ ಅರ್ನಿಂಗ್ ನ ಮಾಡಬಹುದು ಸಿಂಪಲ್ ಆಗಿರೋ ಒಂದು ಕ್ಲಿಕ್ ನಲ್ಲಿ ನಾನು ಈ ಒಂದು ಮೆಥಡ್ ನಿಂದ $2.27 ನ ಅರ್ನಿಂಗ್ ನ ಮಾಡಿದಿನಿ ನಿಮಗೆ ಇವತ್ತಿನ ವಿಡಿಯೋದಲ್ಲಿ ಪೇಮೆಂಟ್ ಪ್ರೂಫ್ ಕೂಡ ನೋಡೋದಕ್ಕೆ ಸಿಗುತ್ತೆ ಅಂಡ್ ಅದನ್ನ ಯಾವ ರೀತಿ ವಿಡ್ರಾಲ್ ಮಾಡಬೇಕು ಅದನ್ನ ಕೂಡ ನಿಮಗೆ ಇದೇ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ सो इसवे वीडियो ऐन इदे रीति नानी फोसैट वेबसाइट बे ये रीतियां एयरड्रॉप बे ये रीतियां एन एफ टी मार्केटिंग बे नानता अदे रीति ये रीतियां यू आर एल शॉर्टनर बेनू मतलब नानी मतलब सी पी ए मार्केटिंग बे अरे कॉस्ट पर् आक्षन मार्केटिंग बेतालेटेड एर वीडियो हिंदे अपलोडी नहीं नोल अली नोडू यहाँ प्लैटार्मी यहाँ रीति सैनप कंप्लीट ऐनेनु अब निगे आडियोदी तल्सकोटी सो गाइस नम चानल निमगे नान वीडियोन तोर्सकोड्तीनि कूड नीवु याव वीडियोद बग्गे मातड्तिदीनि अन्नोदु इल्लि काणिस्तिरबहुदु ई ओंदु एरडु वीडियो एनिदे इल्लि काणिस्तिरबहुदु 6 डेस् अंड 7 डेस् आगि अपलोड माडिरुवंत वीडियो ई वीडियोदल्लि निमगे नानु एनु माडिदीनि अदन्न तिळिस्कोट्टिदीनि सो गाइस इवत्तिन वीडियोन स्टार्ट माडोदक्किंत मोदलु चानल नीवु एनादरू इन्नु सब्स्क्रैब् माडिल्ल अंद्रे वीडियोद केळगे रेड् कलर् बटन् काणिस्ता इदे अदन्न प्रेस् माड्कोंडु सब्स्क्रैब् माड्कोळ्ळि अदर रीति पक्कदल्लि बरुवंत नोटिफिकेशन् बेल् एनु इरुत्ते अदन्न कूड आल् नल्लि सेलेक्ट् माडि इट्कोळ्ळि याकंद्रे नम चानल निमगे विदाउट इन्वेस्टमेंट रियल अर्निंग ट्रिक्स तिळिस्कोड्तीवि अदक्कोस्कर हेळ्ता इदीनि अदर जोतेगे वीडियोन नोडिकोंडु वीडियो इष्ट आयितु अंद्रे लाइक माडोदन्न मरिबेडि अंड एनादरू क्वेश्चन इद्रे कमेंट नल्लि बरेयोदन्न मरिबेडि सो गाइस बन्नि इवाग ना इवत्तिन ओंदु एनु वीडियो कडेगे अंड तिळ्कोळ्ळोण याव रीति नानु अदरिंद अर्निंग ना माडदे नीवु याव रीति अर्निंग ना माडबहुदु अन्नोदर बग्गे सो गाइस इल्लिंद नानु एनु माताड्ता इदीनि अदु माताड्ता इदीनि सीपीए मार्केटिंग बग्गे निमगे आल्रेडी नानु एनु माडिदीनि हेळिदीनि कूड अंड इवाग काणिस्तिरबहुदु ओंदु सीपीएली डाट काम नल्लि इदीनि इदर बग्गे ನಿಮಗೆ ಹಿಂದೆನೂ ಹೇಳಿದ್ದೀನಿ ಅಂಡ್ ಇಲ್ಲ ಕಾಣಿಸಿರಬಹುದು ನಮಗೆ ಫಸ್ಟ್ ಆಫ್ ಆಲ್ ಏನು ಮಾಡಬೇಕು ಈ ಒಂದು ಕಾಂಟ್ಯಾಕ್ಟ್ ಇನ್ಫರ್ಮೇಷನ್ ಅದರ ತೆಗೆ ಪೇಮೆಂಟ್ ಮೆಥಡ್ ಏನಿದೆ ಅದನ್ನ ನಾವು ಸೆಟಪ್ ಮಾಡಬೇಕಾಗುತ್ತೆ ಇಲ್ಲಿ ಕಾಣಿಸಿರಬಹುದು ಪೇಪಲ್ ಗಿಲಿಂದ ಮಿನಿಮಮ್ $10 ನಲ್ಲಿ ಏನಾಗುತ್ತೆ ವಿಡ್ರಾಲ್ ಆಗುತ್ತೆ ಏನು ಕೂಡ ಪ್ರಾಬ್ಲಮ್ ಇಲ್ಲ ಬಟ್ ಕೆಲವೊಂದು ಕಂಡೀಷನ್ ನಲ್ಲಿ ಇಲ್ಲಿ ಫಾಸ್ಟ್ ಪೇ ಆಪ್ಷನ್ ಅವೈಲೇಬಲ್ ಇರೋದ್ರಿಂದ ಅದೇನಾಗುತ್ತೆ ಇನ್ಸ್ಟಂಟ್ ಆಗಿ ನಿಮ್ಮ ಪೇಪಲ್ ಗೆ ಏನಾಗುತ್ತೆ ವಿಡ್ರಾಲ್ ಕೂಡ ಆಗುತ್ತೆ ಅಂಡ್ ಮೇಬಿ ನಂದಿವತ್ತು ವಿಡ್ರಾಲ್ ಆಗಲ್ಲ ಬಿಕಾಸ್ ಯಾಕಂದ್ರೆ ನಾನು ಫಸ್ಟ್ ಗೆ ಪೇಪಲ್ ನ ಸೆಟಪ್ ಮಾಡಿರಲಿಲ್ಲ ಆ ಕಾರಣಕ್ಕೆ ಓಕೆ ಅದೇನೇ ಇರಲಿ ನಾನು ಫಸ್ಟ್ ಆಫ್ ಆಲ್ ಏನು ಮಾಡ್ತೀನಿ ಇದನ್ನೆಲ್ಲ ಕಂಪ್ಲೀಟ್ ಮಾಡ್ಕಂತೀನಿ ಇಲ್ಲಿ ಮಾಡಬೇಕಾದ್ರೆ ಏನು ಪೇಮೆಂಟ್ ಮೆಥಡ್ ನ ಸೆಲೆಕ್ಟ್ ಮಾಡಬೇಕು ಇಲ್ಲಿ ಕಾಣಿಸ್ತಿರಬಹುದು ಪೇಪಲ್ ಇದೆ ಇಂದ ಪೇಪಲ್ ಸೆಲೆಕ್ಟ್ ಮಾಡ್ತೀನಿ ಪೇಪಲ್ ಇಮೇಲ್ ನ ಹಾಕಿ ಅದಾಗಿದೆ ನಿಮ್ಮ ಒಂದು ಪೇಪಲ್ ನಲ್ಲಿ ಹೆಸರು ಇದೆ ಅದನ್ನ ಹಾಕಿದ ನಂತರ ನೀವು ಏನು ಮಾಡೋದಿಲ್ಲ ಸೇವ್ ಅಕೌಂಟ್ ಸೆಟ್ಟಿಂಗ್ಸ್ ಮೇಲೆ ಕ್ಲಿಕ್ ಮಾಡಿದ್ರೆ ಅಷ್ಟೇ ಮಾಡಬೇಕಾದ್ರೆ ಜಾಸ್ತಿ ಏನು ನೀವು ಮಾಡಬೇಕಾಗಿಲ್ಲ ಸೋ ನಾನು ಇದನ್ನ ಕಂಪ್ಲೀಟ್ ಮಾಡ್ಕಂತೀನಿ ಅಂಡ್ ಇಂದ ಫ್ಯಾಕ್ಸ್ ಡೀಟೇಲ್ಸ್ ಏನು ಇದೆ ಫ್ಯಾಕ್ಸ್ ಡೀಟೇಲ್ಸ್ ನಮಗೆ ಬೇಕಾಗಿಲ್ಲ ನಮಗೆ ಅದರ ಅವಶ್ಯಕತೆ ಇಲ್ಲ ಸೋ ನೀವು ಕೂಡ ಇದನ್ನ ಕಂಪ್ಲೀಟ್ ಮಾಡ್ಕಂತೀರಾ ಅನ್ಕಂತೀನಿ ಮಾಡ್ಕೊಂಡಿಲ್ಲ ಅಂದ್ರೆ ಮಾಡ್ಕೊಳ್ಳಿ ಅದಾಗಿದ ನಂತರ ಮುಂದಕ್ಕೆ ನಿಮಗೆ ನಾನು ಅರ್ನಿಂಗ್ ನ ಟ್ರಿಕ್ ನ ತಿಳಿಸ್ಕೊಡ್ತೀನಿ ಅದರ ರೀತಿಯಾಗಿ ಅರ್ನಿಂಗ್ ಪ್ರೂಫ್ ನ ಕೂಡ ಶೋ ಮಾಡ್ತೀನಿ ಓಕೆ ಇಲ್ಲಿಂದ ಕಾಣಿಸಿರಬಹುದು ಮೇಲ್ಗಡೆ ಏನಿದೆ ಎರಡು ಆಪ್ಷನ್ ನಿಮಗೆ ನೋಡೋದಕ್ಕೆ ಇದನ್ನ ನೀವು ಡೈರೆಕ್ಟ್ ಆಗಿ ಫಿಲ್ ಅಪ್ ಮಾಡಕ್ಕೆ ಹೋದ್ರೆ ನಿಮ್ಮ ಅಕೌಂಟ್ ನಲ್ಲಿ ಏನಾಗಲ್ಲ ಇನ್ಫಾರ್ಮೇಷನ್ ಸಬ್ಮಿಟ್ ಆಗಲ್ಲ ಅದಕ್ಕೋಸ್ಕರ ನೀವು ಏನು ಮಾಡಬೇಕು ಅಂತ ಇಲ್ಲಿ ಕಾಣಿಸಿರಬಹುದು ಈ ಒಂದು ಎರಡು ಆಪ್ಷನ್ ಏನಿದೆ ಟ್ಯಾಕ್ಸ್ ಫಾರ್ಮ್ W8 ಅದರ ತೆಗಿಲ್ದ ಆನ್ಲೈನ್ ಕಂಪ್ಲೈನ್ಸ್ ಸರ್ಟಿಫಿಕೇಟ್ ಇವೆರಡನ್ನು ಕಂಪ್ಲೀಟ್ ಮಾಡಬೇಕಾಗುತ್ತೆ ಟ್ಯಾಕ್ಸ್ ಫಾರ್ಮ್ W8 ನಲ್ಲಿ ನಾನು ನಿಮಗೆ ತಿಳಿಸಕ್ಕೆ ಇಷ್ಟಪಡ್ತೀನಿ ಅದೇನು ಅಂದರೆ ಸಿಂಪಲ್ ಆಗಿ ನಿಮ್ಮ ನೇಮ್ನ ಹಾಕಿ ನಿಮ್ಮ ಅಡ್ರೆಸ್ನ ಕೇಳುತ್ತೆ ಅಡ್ರೆಸ್ನ ಹಾಕಿ ಅದಾಗಿದ ನಂತರ ಜಾಸ್ತಿ ಏನು ಬರಿಬೇಕಾಗಿಲ್ಲ ಸಿಂಪಲ್ ಆಗಿ ಅಲ್ಲಿ US ದು ಟ್ಯಾಕ್ಸ್ ಐ ಡಿ ಅದು ಕೇಳಿದ್ರೆ ಅದನ್ನೆಲ್ಲ ಬ್ಲ್ಯಾಂಕ್ ಬಿಟ್ಬಿಡಿ ನಮಗೆ ಅದರ ಅವಶ್ಯಕತೆ ಇಲ್ಲ ಕಂಟ್ರಿ ಆಟೋಮೆಟಿಕ್ ಇಂಡಿಯಾ ಸೆಲೆಕ್ಟ್ ಆಗಿರುತ್ತೆ ಅದಾಗಿದ ನಂತರ ನಿಮ್ಮ ಬೇಸಿಕ್ ಡೀಟೇಲ್ಸ್ ಅಂದರೆ ನಿಮ್ಮ ಮನೆ ಅಡ್ರೆಸ್ ಇರ್ಬೋದು ನಿಮ್ಮ ಪಿನ್ ಕೋಡ್ ಇರ್ಬೋದು ಏನು ಕೇಳುತ್ತೆ ಅದನ್ನ ಅಷ್ಟನ್ನ ಮಾತ್ರ ಫಿಲ್ ಮಾಡಿ ಅದರ ತೆಗೆ ಒಂದು ಕಡೆ ಮೇಲಿಂಗ್ ಅಡ್ರೆಸ್ ಅಂತ ಕೇಳುತ್ತೆ ಮೇಲಿಂಗ್ ಅಡ್ರೆಸ್ನಲ್ಲಿ ಏನು ಹಾಕಬೇಕಾಗಿಲ್ಲ ಬಿಕಾಸ್ ಅಲ್ಲಿ ಅವ್ರು ಕೊಟ್ಟಿದ್ದಾರೆ ಕೂಡ ನಿಮ್ಮ ಏನು ಅಡ್ರೆಸ್ ಇದೆ ಏನು ಕೊಟ್ಟಿದ್ದಾರೆ ರೆಸಿಡೆನ್ಸ್ ಅಡ್ರೆಸ್ ಅಂದರೆ ಮನೆ ಅಡ್ರೆಸ್ ಆ ಮನೆ ಅಡ್ರೆಸ್ಗಿಂತ ನಿಮ್ಮ ಒಂದು ಮೇಲಿಂಗ್ ಅಡ್ರೆಸ್ ಬೇರೆ ಇದ್ರೆ ಮಾತ್ರ ಹಾಕಿ ಅಂತ ಅದಕ್ಕೋಸ್ಕರ ಹಾಕಬೇಕಾಗಿಲ್ಲ ಸಿಂಪಲ್ ಆಗಿ ಅಷ್ಟನ್ನ ಫಿಲ್ ಮಾಡ್ಕೊಂಡು ಏನು ಮಾಡಿ ಸಬ್ಮಿಟ್ ಮಾಡಿ ನಿಮ್ದೇನಾತಿಂದ ಕಂಪ್ಲೀಟೆಡ್ ಅಂತ ಬರುತ್ತೆ ಅಂಡ್ ಇಲ್ಲ ನೆಕ್ಸ್ಟ್ ಆಪ್ಷನ್ ಇಂದ ಕಾಣಿಸಿರಬಹುದು ಆನ್ಲೈನ್ ಕಂಪ್ಲೈನ್ಸ್ ಸರ್ಟಿಫಿಕೇಟ್ ಇದನ್ನ ನೀವು ಏನ್ಬೇಕಂತೆ ಕಂಪ್ಲೀಟ್ ಮಾಡ್ಬೇಕಂತೆ ಇದರ ಮೇಲೆ ಕ್ಲಿಕ್ ಮಾಡಿ ಕ್ಲಿಕ್ ಮಾಡಂತರಿಂದ ಈ ರೀತಿಯಾಗಿ ಬರುತ್ತೆ ಇಲ್ಲಿ ಕಾಣಿಸಿರಬಹುದು ಇಲ್ಲ ಫಸ್ಟ್ ಆಫ್ ಆಲ್ ಸಿಗ್ನೇಚರ್ ಆಫ್ W8 ಫಾರ್ಮ್ ನಲ್ಲೂ ಕೂಡ ನಿಮಗೆ ಸಿಗ್ನೇಚರ್ ಕೇಳುತ್ತೆ ಸಿಗ್ನೇಚರ್ ನಲ್ಲಿ ನಿಮ್ಮ ಹೆಸರನ್ನ ಬರೀರಿ ಸಬ್ಮಿಟ್ ಮಾಡಿ ಇದರಲ್ಲೂ ಕೂಡ ಅಷ್ಟೇ ಇಲ್ಲಿ ಕಾಣಿಸಿರಬಹುದು ಸಿಂಪಲ್ ಆಗಿ ನಿಮ್ಮ ಹೆಸರನ್ನ ಬರೀರಿ ಸಬ್ಮಿಟ್ ಮಾಡ್ಕೊಳ್ಳಿ ಇಷ್ಟೇ ಮಾಡಬೇಕಾದ್ರೆ ಜಾಸ್ತಿ ಏನು ಮಾಡಬೇಕಾಗಿಲ್ಲ
ಓಕೆ ಸರ್, ಇಂದ ಕಾಣ್ತಿರ್ಬೋದು ಯುವರ್ ರಿಕ್ವೆಸ್ಟ್ ವಾಸ್ ಸಕ್ಸಸ್ಫುಲಿ ಪ್ರೊಸೆಸ್ಡ್ ಅಂತ ಬಂತು. ಆ್ಯಂಡ್ಲಿಂದ ಕಾಣಿಸ್ಬೋದು ನಮ್ದು ಏನಾಯಿತು, ಕಂಪ್ಲೀಟೆಡ್ ಅಂತ ಬಂತು. ಅದರದ್ದೆಲ್ಲ ಕಾಣಿಸ್ಬೋದು ನೀವು ಎಡಿಟ್ ಮಾಡ್ತೀರ ಅಂದರೆ ಇದನ್ನು ಎಡಿಟ್ ಮಾಡ್ಬೋದು, ಇದನ್ನು ಈ ಕಡೆ ಇದನ್ನು ಎಡಿಟ್ ಮಾಡೋ ಆಪ್ಷನ್ ಬರಲ್ಲ. ಬಟ್ ಡಬ್ಲ್ಯೂಎಟ್ ಫಾರ್ಮ್ನ ನೀವು ಎಡಿಟ್ ಮಾಡ್ಬೋದು ಯಾವಾಗ ಬೇಕಾದರೂ. ಬಟ್ ಎಡಿಟ್ ಮಾಡೋ ಅವಶ್ಯಕತೆ ಇಲ್ಲ, ನೀವು ಒಂದು ಸಲ ಏನು ಫಿಲ್ ಮಾಡ್ತೀರ ಅದೇ ಇರುತ್ತೆ. ಅದಾಗಿದ್ದರೆ ನಿಮ್ಮ ಕಾಂಟ್ಯಾಕ್ಟ್ ಇನ್ಫಾರ್ಮೇಷನ್, ಅದ್ರ ಜೊತೆಗೆ ನಿಮ್ಮ ಪೇಪಾಲ್ ಡೀಟೇಲ್ಸ್ ಏನಿದೆ ಅದನ್ನು ಹಾಕಿ, ಆ್ಯಂಡ್ ದೆನ್ ಸೇವ್ ಅಕೌಂಟ್ ಚೇಂಜಸ್ ಮೇಲೆ ಕ್ಲಿಕ್ ಮಾಡಿ. ನಿಮ್ಮ ಅಕೌಂಟ್ ಸೆಟ್ಟಿಂಗ್ಸ್ ಏನು ಆಗಿಲ್ಲ ಸೇವ್ ಆಗುತ್ತೆ. ಓಕೆ ಗೈಸ್, ಅವಿಷ್ಟು ಮಾಡಿದ ನಂತರ ಕಾಂಟ್ಯಾಕ್ಟ್ ಇನ್ಫಾರ್ಮೇಷನ್ ಅದು ಇದು ನೀವು ಸಬ್ಮಿಟ್ ಮಾಡಿ, ನಿಮ್ಮ ಪೇಮೆಂಟ್ ಡೀಟೇಲ್ನ ಸಬ್ಮಿಟ್ ಮಾಡಿ ಅಂದರೆ ಮುಂದೆ ಈ ರೀತಿ ಆಗಿರೋಂಥ ಒಂದು ಇಮೇಲ್ ಏನು ರಿಜಿಸ್ಟರ್ ಮಾಡಿರ್ತೀರ ಅದರಲ್ಲಿ, ಅಂದರೆ CPLE.com ಅಲ್ಲಿಂದ ನಿಮಗೊಂದು ಮೇಲ್ ರಿಸೀವ್ ಆಗುತ್ತೆ, ಇಲ್ಲಿ ಕಾಣಿಸ್ತಿರ್ಬೋದು. ನಿಮ್ಮ ಹತ್ರ ಏನು ಕೇಳುತ್ತೆ ಇಲ್ಲಿ ಕಾಣಿಸ್ತಿರ್ಬೋದು, ಟು ಫೈನಲೈಸ್ ದೀಸ್ ಚೇಂಜಸ್, ಕ್ಲಿಕ್ ಹರ್ ಟು ಫೈನಲೈಸ್ ದೀಸ್ ಚೇಂಜಸ್ ಅಂತ ಇಲ್ಲಿಂದ ಕೊಟ್ಟಿದ್ದಾರೆ. ಅಂದರೆ ಮುಂದೆ ಇಲ್ಲಿಂದ ಕ್ಲಿಕ್ ಮಾಡ್ಬೋದು, ಇಲ್ಲಾಂದರೆ ಈ ಒಂದು ಲಿಂಕ್ ಏನು ಬಂದಿರುತ್ತೆ ಇದನ್ನು ನೀವೇನು ಬೇಕಾದ್ರಿಂದ ಕಾಪಿ ಮಾಡಬೇಕಾಗತ್ತೆ. ಆ್ಯಂಡ್ ದೆನ್ ನೀವೇನ್ಬಿಟ್ಟು ಬ್ರೌಸರ್ನಲ್ಲಿ ಅದನ್ನು ಪೇಸ್ಟ್ ಮಾಡ್ಬೋದು. ಓಕೆ, ಇದರಿಂದ ಕಾಣಿಸ್ಬೋದು ನಾನು ಮಾಡಿದ್ದೀನಿ ಮತ್ತೆ ಬ್ರೌಸರಿಗೆ ಬಂದಿದ್ದೀನಿ. ಆ್ಯಂಡ್ ದೆನ್ ಏನು ಮಾಡ್ತೀನಿ, ಇಲ್ಲಿಂದ ಇದನ್ನು ಏನು ಮಾಡ್ತೀನಿ ಪೇಸ್ಟ್ ಮಾಡ್ತೀನಿ. ಆ್ಯಂಡ್ ದೆನ್ ಏನು ಮಾಡ್ತೀನಿ ಇದನ್ನು ರನ್ ಮಾಡ್ತೀನಿ. ಬಿಕಾಸ್ ನಮ್ದೇನು ಆತಿರಿಂದ ಕಾಣಿಸ್ಬೋದು, ಅನೇಬಲ್ ಟು ವೆರಿಫೈ ದಟ್ ಆರ್ ವೆಂಟರ್ಡ್ ಚೇಂಜ್ ರಿಕ್ವೆಸ್ಟ್ ಆಲ್ರೆಡಿ ಹ್ಯಾವ್ ಬಿನ್ ವೆರಿಫೈಡ್ ಕ್ಯಾನ್ಸಲ್ಡ್ ಆರ್ ದ ರಿಕ್ವೆಸ್ಟ್ ಚೇಂಜ್ ಎಕ್ಸ್ಪೈರ್ಡ್. ಹಾಂ, ಎಕ್ಸ್ಪೈರ್ ಆಗಿದೆ ಅಂತ ಹೇಳ್ತದೆ. ಎನಿವೈಸ್ ನಾನು ಅದನ್ನು ಏನು ಮಾಡ್ತೀನಿ ಚೆಕ್ ಮಾಡ್ಕೊಂತೀನಿ. ಒಂದು ವೇಳೆ ಎಕ್ಸ್ಪೈರ್ ಆಗಿತ್ತು ಅಂದರೆ ಮತ್ತೆ ನನಗೆ ಏನಾಗಿರುತ್ತೆ, ಮೇಲ್ ಬಂದಿರುತ್ತೆ, ಅದನ್ನು ನಾನು ಚೆಕ್ ಮಾಡ್ಕೊಂಡು ಈಸಿಯಾಗಿ ಏನ್ಬೋದು ವೆರಿಫೈ ಮಾಡ್ಬೋದು. ಮೇ ಬಿ ಇಲ್ಲಿಂದ 3-4 ಟೈಮ್ಸ್ ನನಗೆ ಮೇಲ್ ಬಂದಿದೆ ಅನ್ಕೊಂತೀನಿ. ಬಿಕಾಸ್ ನಾನು ಇಲ್ಲಿಂದ ಸ್ವಲ್ಪ ಏನು ಮಾಡಿದೆ ಇದನ್ನು ಇದರಲ್ಲಿ ಒಂದು ಸ್ವಲ್ಪ ಮೆಸ್ಅಪ್ ಆಯಿತು ಅದರಿಂದಾಗಿ. ಆ್ಯಂಡ್ ಲಾಸ್ಟದ ಮೇಲೆ ಏನಿರುತ್ತೆ ಅದ್ರ ಲಿಂಕ್ ಏನು ಮಾಡ್ತೀನಿ ಕಾಪಿ ಮಾಡ್ಕೊಂತೀನಿ. ಕಾಪಿ ಮಾಡಿದ ನಂತರ ನಾನು ಏನು ಮಾಡ್ತೀನಿ ಇದನ್ನ ಇಲ್ಲಿ ತಗೊಂಬಂದು ಪೇಸ್ಟ್ ಮಾಡ್ತೀನಿ. ಆ್ಯಂಡ್ ದೆನ್ ರನ್ ಮಾಡೋಣ. ಲೆಟ್ಸ್ ಇಲ್ಲಿ ಕಾಣಿಸ್ಬೋದು ನಮ್ಮ ಪೇಮೆಂಟ್ ರಿಕ್ವೆಸ್ಟೆಡ್ ಇನ್ಫೋ ಏನಾಯಿತು, ಅದು ಇಲ್ಲಿಂದ ಅಪ್ಡೇಟ್ ಆಯಿತು. ಅಂದರೆ ನಿಮಗೆ ಇಲ್ಲಿಂದ ಒಂದೇ ಸಲ ಮಾಡ್ಬೇಕಾಗ್ತೀನಿ, ನೀವು ಪದೇ ಪದೇ ಮಾಡಬೇಕಾಗಿಲ್ಲ. ನಂದೇನಾಯಿತು, ಇದು ಇಲ್ಲಿಂದ ಅಪ್ಡೇಟ್ ಆಯಿತು. ಸೊ ಈ ರೀತಿಯಾಗಿ ನೀವು ಏನ್ಬೇಕಾಗ್ತೀನಿ ನಿಮ್ಮೊಂದು ಪೇಮೆಂಟ್ ಮೆಥಡ್ ಅದು ಇದು ಏನ್ಬೇಕಾಗ್ತೀನಿ ಇಲ್ಲಿಂದ ಅಪ್ಡೇಟ್ ಮಾಡಬೇಕಾಗತ್ತೆ. ಆ್ಯಂಡ್ ಇವಾಗ ನಾನು ಇಲ್ಲಿಂದ ಹೋಮ್ ಪೇಜಿಗೆ ಬರ್ತೀನಿ, CPLE.com ಅದು. ಅಂದರೆ ನಿಮಗೆ ಇಲ್ಲಿಂದ ನೋಡೋದಕ್ಕೆ ಸಿಗುತ್ತೆ ನನ್ನ ಅರ್ನಿಂಗ್. ಇಲ್ಲಿ ಕಾಣಿಸ್ಬೋದು $2.27 ನಾನು ಅರ್ನಿಂಗ್ ಮಾಡಿರೋಂಥದ್ದು. ಜಾಸ್ತಿ ದಿನ ಆಗಿಲ್ಲ, ಇಲ್ಲಿ ಕಾಣಿಸ್ಬೋದು ಮೇಲ್ಗಡೆನೇ ನಿಮಗಿದೆ. ಇಲ್ಲಿ ಕಾಣಿಸ್ಬೋದು ಟುಡೇ ಅರ್ನಿಂಗ್, ಅಂದರೆ ಇವತ್ತೇ ಅರ್ನಿಂಗ್ ಮಾಡಿರೋಂಥದ್ದು. ಯಾವ ಮೆಥಡ್ನಿಂದ ಅರ್ನಿಂಗ್ ಮಾಡಿದೆ, ಹೇಗೆ ಅರ್ನಿಂಗ್ ಮಾಡಿದೆ ಅದನ್ನು ನಿಮಗೆ ನಾನು ತಿಳಿಸ್ಕೊಡ್ತೀನಿ. ಬಟ್ ಫಸ್ಟ್ ಆಫ್ ಆಲ್ ನಿಮ್ಮ ಪೇಮೆಂಟ್ ಮೆಥಡ್ ಅದು ಇದು ಏನು ಮಾಡಿದೆ ಸೆಟ್ ಮಾಡೋದನ್ನು ಮರಿಬೇಡಿ. ಇದಾಯಿತು. ಆ್ಯಂಡ್ ದೆನ್ ಏನು ಮಾಡೋಣ, ಇಲ್ಲಿಗೆ ಬರ್ತೀನಿ, ಅಕೌಂಟಿಗೆ ಬರ್ತೀನಿ. ಆ್ಯಂಡ್ ದೆನ್ ಏನು ಮಾಡೋಣ, ಇಲ್ಲಿಂದ ಪೇಮೆಂಟ್ಸಿಗೆ ಬರೋಣ. ಪೇಮೆಂಟ್ಸಿಗೆ ಬಂದ ನಂತರ ನೋಡೋಣ ಇದು ನಮಗೆ ಏನು ಹೇಳ್ತಾ ಇದೆ. ಇಲ್ಲಿ ಕಾಣಿಸ್ಬೋದು ನಾನು ಆಲ್ರೆಡಿ ನಿಮಗೆ ಹೇಳಿದೆ, ಏನಂದರೆ ಇದು ನಂದು ಇವಾಗ ಏನಾಗಲ್ಲ, ಪ್ರೊಸೆಸ್ ಆಗಲ್ಲ. ಬಿಕಾಸ್ ಯಾಕಂದರೆ ನಂದು ಫಸ್ಟಿಗೆ ನಾನು ಏನು ಮಾಡಿರಲಿಲ್ಲ, ಪೇಪಾಲ್ನ ಸೆಟಪ್ ಮಾಡಿರಲಿಲ್ಲ, ಅಂದರೆ ಪೇಮೆಂಟ್ ಮೆಥಡ್ನ ಸೆಟಪ್ ಮಾಡಿರಲಿಲ್ಲ. ಅದರಿಂದಾಗಿ ಒಂದು ವೇಳೆ ನಾನು ಪೇಪಾಲ್ನ ಸೆಟಪ್ ಮಾಡಿದ್ದಿದ್ರೆ ಇದು ಆಲ್ರೆಡಿ ಆಟೋಮೆಟಿಕ್ ವಿಡ್ರಾಲ್ನಲ್ಲಿ ಇರ್ತಾ ಇತ್ತು. ಮಿನಿಮಮ್ ವಿಡ್ರಾಲ್ $10 ಇದೆ ಪೇಪಾಲ್ನಲ್ಲಿ, ಬಟ್ ಸ್ಟಿಲ್ ಆದರೂ ಇದು ಆಟೋಮೆಟಿಕ್ ವಿಡ್ರಾಲ್ನಲ್ಲಿ ಇರ್ತಾ ಇತ್ತು. ಯಾಕೆ, ಯಾವ ಕಾರಣಕ್ಕೆ ಅದನ್ನು ಕೂಡ ನಿಮಗೆ ನಾನು ತಿಳಿಸ್ಕೊಡ್ತೀನಿ. ಎಲ್ಲ ಕಾಣಿಸ್ಬೋದು ಪೇಪಾಲ್ ಪೇಮೆಂಟ್ಸ್ ಜೊತೆಗೆ ಪೇಮೆಂಟ್ ಇಶ್ಯೂಡ್ ಅದು ಇದು ಎಲ್ಲನೂ ಕೊಟ್ಟಿದ್ದಾರೆ. ಬಟ್ ಎನಿವೈಸ್, ಇಲ್ಲಿಂದ ಇವಾಗ ಅರ್ನಿಂಗ್ ಆಗುತ್ತೆ ಅನ್ನೋದಾಯಿತು. ಆ್ಯಂಡ್ ವಿಡ್ರಾಲ್ ಮಾಡೋದ್ರ ಬಗ್ಗೆ ನಾನು ನಿಮಗೆ ತಿಳಿಸ್ಕೊಟ್ಟಿದ್ದೀನಿ. ವಿಡ್ರಾಲ್ ಇದು ನಿಮಗೆ ಆಟೋಮೆಟಿಕ್ ಏನು ಬಿಡುತ್ತೆ, ನೆಟ್ 30 basis points ಪೇಮೆಂಟ್ನ ಕೊಡುತ್ತೆ. ಅಂದರೆ ಪ್ರತಿ ತಿಂಗಳು ನಿಮಗೆ ಏನು ಬಿಡುತ್ತೆ, ಇದು ಪೇಮೆಂಟ್ನ ಕೊಡುತ್ತೆ. ನಿಮ್ಮ ಮಿನಿಮಮ್ ಥ್ರೆಶೋಲ್ಡ್ ನೀವು ಕಂಪ್ಲೀಟ್ ಮಾಡಿದ್ದೀರಾ, ಅಂದರೆ ಕಂಪ್ಲೀಟ್ ಮಾಡೋ ದಾರಿನೂ ತಿಳಿಸ್ಕೊಡ್ತೀನಿ. ಇಲ್ಲಿಂದ ಏನು ಮಾಡಿ CPLE.com ಏನಿದೆ ಹೋಮ್ ಪೇಜಿಗೆ ಬನ್ನಿ. ನಾನು ಇವಾಗ ಪೇಮೆಂಟ್ ಸೆಟಪ್ ಬಗ್ಗೆ ಮಾತಾಡಿದ್ದಾಯಿತು, ಎಲ್ಲಾನು ಮಾತಾಡಿದ್ದಾಯಿತು. ಅರ್ನಿಂಗ್ ಪ್ರೂಫ್ ಕೂಡ ನಿಮ್ಮ ಕಣ್ಮುಂದೆ ಇದೆ. ಇವಾಗ ನೀವು ಮಾಡಬೇಕಾದ್ರೆ ಇಲ್ಲಿ ಕಾಣಿಸ್ಬೋದು ನಿಮ್ಮ ಹತ್ರ ಯಾರಿಗೂ ಡೌನ್ಲೋಡ್ ಮಾಡ್ಸೋಕ್ಕಾಗಲ್ಲ, ಯಾರಿಗೂ ಶೇರ್ ಮಾಡೋಕ್ಕಾಗಲ್ಲ. ಅಂಥ ಸಿಚುವೇಷನ್ನಲ್ಲಿ ಇದ್ದರೂ ಕೂಡ ನೀವು ಡೈಲಿಗೆ ಇಲ್ಲಿಂದ ಮಿನಿಮಮ್ $4-5 ಈಸಿಯಾಗಿ ಅರ್ನಿಂಗ್ನ ಮಾಡ್ಬೋದು. ಆ ಟ್ರಿಕ್ನ ನಿಮಗೆ ನಾನು ಇವತ್ತು ತಿಳಿಸ್ಕೊಡ್ತೀನಿ. ಸೊ ದಯವಿಟ್ಟು ವಿಡಿಯೋನ ನೋಡ್ಕೊಳ್ಳಿ, ವಿಡಿಯೋ ಲೆಂತ್ ಜಾಸ್ತಿ ಆಗ್ಬೋದು. ಸೊ ಇಲ್ಲಿಂದ ಏನು ಮಾಡಿ, ಇಲ್ಲಿ ಕಾಣಿಸ್ಬೋದು ನಿಮಗೆ ಆಲ್ ಕಂಟ್ರೀಸ್ ಅಂತ ಏನಿದೆ, ಈ ಆಲ್ ಕಂಟ್ರೀಸ್ನ ಕ್ಲಿಕ್ ಮಾಡಿ ಇಂಡಿಯಾ ಸೆಲೆಕ್ಟ್ ಮಾಡಿ. ಯಾಕಂದರೆ ನೀವು ಯಾವ ದೇಶದಲ್ಲಿದ್ದೀರಾ, ಇಂಡಿಯಾದಲ್ಲಿದ್ದೀರಾ, ಅಂದರೆ ನಿಮಗೆ ಆಫರ್ ಬೇಕಾಗುತ್ತೆ ಇಂಡಿಯಾದೇ. ನೋಡಿ, ನೀವು ಇನ್ನೊಬ್ಬರ ಹತ್ರ ಡೌನ್ಲೋಡ್ ಮಾಡ್ತೀರಾ ಅಂದರೆ ನೀವು ಎಲ್ಲಿದ್ದ ಆಫರ್ ಬೇಕಾದ್ರೂ ತೊಗೊಬೋದು. ಅದು ಯುನೈಟೆಡ್ ಸ್ಟೇಟಸ್ ತಗೊಳ್ಳಿ, ಇಲ್ಲಾಂದರೆ ಪಾಕಿಸ್ತಾನ್ ತಗೊಳ್ಳಿ, ಬಾಂಗ್ಲಾದೇಶ್, ನೇಪಾಳ್, ಇಲ್ಲಾಂದರೆ ಚೀನಾ, ಕೊರಿಯಾ, ಎಲ್ಲಿದ್ದು ಬೇಕಾದರೂ ತಗೊಳ್ಳಿ, ಡೋಂಟ್ ಕೇರ್. ಬಟ್ ನೀವು ಇಲ್ಲಿಂದ ಇನ್ನೊಬ್ಬರಿಗೆ ಶೇರ್ ಮಾಡೋಕ್ಕಾಗಲ್ಲ, ಆದರೂ ನಿಮಗೆ ಅರ್ನಿಂಗ್ನ ಮಾಡಬೇಕು ಅಂತ ಇದ್ದರೆ ನೀವು ಸ್ಪೆಸಿಫಿಕಲಿ ಇಂಡಿಯಾನೇ ಸೆಲೆಕ್ಟ್ ಮಾಡಬೇಕಾಗತ್ತೆ. ಸೊ ಇಂಡಿಯಾ ಸೆಲೆಕ್ಟ್ ಮಾಡಿದ್ದಾಯಿತು. ಇಲ್ಲಿಂದ ಇಂಡಿಯಾ ಸೆಲೆಕ್ಟ್ ಮಾಡಿದ್ರೆ ನಿಮಗೆ ಇಲ್ಲಿಂದ ಬೇರೆ ಬೇರೆ ಆಪ್ಷನ್ ನೋಡೋದಕ್ಕೆ ಸಿಗುತ್ತೆ, ಬೇರೆ ಬೇರೆ ಆಫರ್ಸ್ ನೋಡೋದಕ್ಕೆ ಸಿಗುತ್ತೆ. ಇಲ್ಲಿ ಕಾಣಿಸ್ಬೋದು ನಾನು ನಿಮಗೊಂದು ಇದನ್ನು ತೋರಿಸ್ತೀನಿ, ನಾನು ಯಾವುದರಿಂದ ಅರ್ನಿಂಗ್ ಮಾಡಿದೆ ಅನ್ನೋದು. ಇಲ್ಲಿಂದ ನಿಮಗೊಂದು ಆಪ್ಷನ್ ಕಾಣಿಸ್ಬೋದು, ಕೋಟಕ್ ಚೆರಿ IPO ಮ್ಯೂಚುವಲ್, ಅದರ ತೆಗಿಲಿಂದ ಫಾಸ್ಟ್ ಪೇ ಅಂತ ಕೊಟ್ಟಿದ್ದಾರೆ. ನೋಡಿ ಗೈಸ್, ಇದರಲ್ಲಿ ಯಾವುದರಲ್ಲಿ ಫಾಸ್ಟ್ ಪೇ ಅಂತ ಇರುತ್ತೆ, ಆ ಒಂದು ಆಫರ್ ನಿಮಗೆ ಆಫರ್ನ ಕಂಪ್ಲೀಟ್ ಮಾಡಿದ ಕೂಡಲೇ ಇನ್ಸ್ಟೆಂಟಾಗಿ ನಿಮ್ಮ ಪೇಪಾಲ್ ಅಕೌಂಟ್ನಲ್ಲಿ ಪೇಮೆಂಟ್ನ ಸೆಂಡ್ ಮಾಡುತ್ತೆ. ಆದರೆ ನಿಮ್ಮ ಪೇಮೆಂಟ್ ರಿಸೀವ್ ಆಗೋದು ಮೇ ಬಿ 24-48 hours ಆಗ್ಬೋದು ನಿಮ್ಮ ಪೇಪಾಲ್ನಲ್ಲಿ ರಿಸೀವ್ ಆಗೋದು. ಬಟ್ ಇಲ್ಲಿಂದ ಏನಾಗುತ್ತೆ, CPLE.com ಏನಾಗುತ್ತೆ, ಇನ್ಸ್ಟೆಂಟಾಗಿ ಅದು ವಿಡ್ರಾಲ್ ಆಗುತ್ತೆ. ನಿಮ್ಮ CPLE.com ಅಕೌಂಟ್ನಲ್ಲಿ ಅದು ಹೋಲ್ಡ್ ಆಗಲ್ಲ. ಅಂದರೆ ಅದಕ್ಕೆ ಫಾಸ್ಟ್ ಪೇ ಮೆಥಡ್ ಏನಿರುತ್ತೆ, ಅದಕ್ಕೆ ಯಾವುದೇ ರೀತಿಯಂಥ ಮಿನಿಮಮ್ ವಿಡ್ರಾಲ್ ರಿಕ್ವೈರ್ಮೆಂಟ್ ಇಲ್ಲ.
ಓಕೆ ಇವಾಗ ನಾನು ಯಾವುದರಿಂದ ಅರ್ನಿಂಗ್ ಮಾಡಿದೆ ಈ ಒಂದು ಫೀಚರ್ಡ್ ಆಪ್ಷನ್ ಏನಿದೆ ಇಲ್ಲಿ ಕಾಣಿಸಬಹುದು ಕೋಟಕ್ ಚೆರ್ರಿ ಐಪಿಒ ಮ್ಯೂಚುವಲ್ ಫಾಸ್ಟ್ ಪೇ ಇಲ್ಲಿಂದ ನಿಮಗೆ ನಾನು ತೋರಿಸ್ತೀನಿ ಇಲ್ಲಿ ಕಾಣಿಸಬಹುದು ಇದರದ್ದು ಅರ್ನಿಂಗ್ ಏನಿದೆ ಸಿಪಿಐ 0.11 ಅದರ ತೆಗಿ ಪೇ ಔಟ್ ಎಷ್ಟು ಸಿಗುತ್ತೆ $2.27 ಅಂಡ್ ಮೇಲೆ ಬಂದರೆ ನಿಮಗೆ ಇಲ್ಲಿಂದ ಕಾಣಿಸಬಹುದು ಟುಡೇ ಅರ್ನ್ಡ್ $2.27 ಅದೇ ಆಫರ್ನ ಕಂಪ್ಲೀಟ್ ಮಾಡಿ ನಾನು ಅರ್ನಿಂಗ್ನ ಮಾಡಿರೋದು ನಿಮಗೆ ಇವಾಗ ನಾನು ತಿಳಿಸ್ಕೊಡ್ತೀನಿ ಯಾವ ರೀತಿ ನೀವು ಮಾಡಬೇಕು ಇವಾಗ ಇಲ್ಲಿಂದ ಎರಡನೇ ಆಪ್ಷನ್ ಕಾಣಿಸಬಹುದು $0.58 ಒಂದು ಆಪ್ಷನ್ ಇದೆ ಅಂದರೆ ಆಫರ್ ಇದೆ ಇದನ್ನು ಕಂಪ್ಲೀಟ್ ಮಾಡೋದಕ್ಕೆ ಇಲ್ಲಿ ಕಾಣಿಸಬಹುದು ರಿಜಿಸ್ಟರ್ ನೌ ಆ್ಯಂಡ್ ಗೆಟ್ ಮನಿ ಅಂತ ಇದೆ ಇದ್ರ ಮೇಲೆ ಕ್ಲಿಕ್ ಮಾಡ್ತೀನಿ ಕ್ಲಿಕ್ ಮಾಡಿದ್ರೆ ನನಗೆ ಇಲ್ಲಿಂದ ಗೊತ್ತಾಗುತ್ತೆ ಇದು ಯಾವುದ್ರದ್ದು ಅಂದರೆ ಇದು ಯಾವುದ್ರದ್ದು ಅನ್ನೋದು ಗೊತ್ತಾಗುತ್ತೆ ಇಲ್ಲಿ ಕಾಣಿಸಬಹುದು ಯಾವುದೋ ಒಂದು ಐ ಥಿಂಕ್ ರಮ್ಮಿ ಅಪ್ಲಿಕೇಶನ್ ಅದು ಓಕೆ ಇಲ್ಲಿಂದ ಇವರು ಇಂಟರಾಕ್ಷನ್ನ ಕೊಟ್ಟಿದ್ದಾರೆ ಏನಂದರೆ ಯೂಸರ್ ವಿಲ್ ಕ್ಲಿಕ್ ಆನ್ ದ ಲಿಂಕ್ ಆ್ಯಂಡ್ ಡೌನ್ಲೋಡ್ ದ ಎ ಪಿ ಕೆ ಯೂಸರ್ ಇನ್ಸ್ಟಾಲ್ ದ ಆ್ಯಪ್ ಆ್ಯಂಡ್ ಓಪನ್ ಯೂಸರ್ ವಿಲ್ ಕಂಪ್ಲೀಟ್ ದ ರಿಜಿಸ್ಟ್ರೇಷನ್ ಪ್ರೊಸೆಸ್ ಬೈ ಎಂಟರಿಂಗ್ ಮೊಬೈಲ್ ನಂಬರ್ OTP ಆ್ಯಂಡ್ ಪಾಸ್ವರ್ಡ್ ಓಕೆ ಇದು ಈ ರೀತಿಯಾಗಿರೋಂಥ ಒಂದು ಇದನ್ನ ಕೊಟ್ಟಿದ್ದಾರೆ ಇವಾಗ ನಾನು ನಿಮಗೊಂದು ಟ್ರಿಕ್ನ ತಿಳಿಸ್ಕೊಡ್ತೀನಿ ನೋಡಿ ಇದನ್ನು ನೀವು ಜಾಸ್ತಿ ಯೂಸ್ ಮಾಡಿ ಅಂತ ಹೇಳಲ್ಲ ಬಟ್ ಅಟ್ಲೀಸ್ಟ್ ನೀವು ದಿನಕ್ಕೆ ಇಲ್ಲಿಂದ $2-3 ಈಸಿಯಾಗಿ ಅರ್ನಿಂಗ್ನ ಮಾಡ್ಕೊಬೋದು ಇಲ್ಲಿಂದ ಈ ಒಂದು ಲಿಂಕ್ ಏನಿದೆ ಲಿಂಕ್ನ ಕಾಪಿ ಮಾಡ್ಕೊಳ್ಳಿ ನಿಮಗೆ ಯಾರಿಗೂ ಶೇರ್ ಮಾಡೋಕ್ಕಾಗಲ್ಲ ಇಟ್ಸ್ ಓಕೆ ನೋ ವರಿ ನೀವು ಯಾರಿಗೂ ಶೇರ್ ಮಾಡಬೇಕಾಗಿಲ್ಲ ಇಲ್ಲಿಂದ ನಿಮಗೆ ಅಂದರೆ ನಮಗೆ ನಮ್ಮಲ್ಲಿ ಏನಂದರೆ ನಮ್ಮ ಕನ್ನಡ ಜನತೆಗೆ ಏನಂದರೆ ನಾನು ಆನ್ಲೈನ್ ಅರ್ನಿಂಗ್ ಇದರಲ್ಲಿ ಈ ಥರ ಆಫರ್ಸ್ನ ಕಂಪ್ಲೀಟ್ ಮಾಡಿಸ್ಬೇಕು ಅರ್ನಿಂಗ್ ಮಾಡಬೇಕು ಅಂದರೆ ಇಲ್ಲಿ ನಾವು ಯೋಚನೆ ಮಾಡಲ್ಲ ಏನು ಮಾಡ್ತೀವಿ ಅಂದರೆ ಸಿಂಪಲಾಗಿ ನಾನು ಯಾರಿಗೆ ಶೇರ್ ಮಾಡಲಿ ನನ್ನಿಂದ ಅರ್ನಿಂಗ್ ಮಾಡೋಕ್ಕಾಗಲ್ಲ ಅದು ನೋಡಿ ಗೈಸ್ ಇಲ್ಲಿಂದ ಇನ್ನೊಬ್ಬರ ಹತ್ರ ಶೇರ್ ಮಾಡಿನೇ ಅರ್ನಿಂಗ್ ಮಾಡಬೇಕು ಅಂತ ಏನೂ ಇಲ್ಲ ಸಿಂಪಲಾಗಿ ಒಂದು ಬ್ರೌಸರ್ನಲ್ಲಿ ನಿಮ್ಮ CPLE.com ಅಕೌಂಟ್ ಇದೆ ಅಂದರೆ ಆ ಬ್ರೌಸರಿಂದ ಯಾವ ಆಫರ್ ಬೇಕು ಇಂಡಿಯಾ ಸೆಲೆಕ್ಟ್ ಮಾಡ್ಕೊಂಡು ಯಾವ ಆಫರ್ ಬೇಕು ಆಫರ್ದು ಲಿಂಕ್ನ ಕಾಪಿ ಮಾಡ್ಕೊಳ್ಳಿ ಇನ್ನೊಂದು ಬ್ರೌಸರ್ನ ಓಪನ್ ಮಾಡಿ ಯಾವುದೇ ಬ್ರೌಸರ್ ಆಗಿರ್ಬೋದು ಅದು ನಿಮ್ಮ ನೆಟ್ ಬಾಕ್ಸ್ ಇರ್ಬೋದು ಇಲ್ಲಾಂದರೆ ಕ್ರೋಮ್ ಇರ್ಬೋದು ಯಾವುದೇ ಇರ್ಬೋದು ಬಟ್ ಕ್ರೋಮ್ನಲ್ಲಿ ಕೆಲವೊಮ್ಮೆ ಏನಾಗುತ್ತೆ ನಿಮ್ಮದು URL ಓಪನ್ ಆಗಲ್ಲ ಸೊ ಅದಕ್ಕೆ ನಾನು ನಿಮಗೆ ಕ್ರೋಮ್ನ ರೆಕಮೆಂಡ್ ಮಾಡಲ್ಲ ಬೇರೆ ಯಾವುದೇ ಬ್ರೌಸರ್ನ ಓಪನ್ ಮಾಡ್ಕೊಳ್ಳಿ ಇಲ್ಲಿ ಕಾಣಿಸ್ತಿರ್ಬೋದು ಬಂತು ಆ್ಯಂಡ್ ದೆನ್ ಏನು ಮಾಡ್ತೀನಿ ಇಲ್ಲಿಂದ ಓಕೆ ಮೇಲೆ ಕ್ಲಿಕ್ ಮಾಡ್ತೀನಿ ನನ್ನ ಅಪ್ಲಿಕೇಶನ್ ಏನಾಗುತ್ತೆ ಡೌನ್ಲೋಡ್ ಆಗುತ್ತೆ ಲೆಟ್ಸ್ ಸೀ ನಾನು ನಿಮ್ಮ ಕಣ್ಮುಂದೇ ಮಾಡಿ ತೋರಿಸೋದಕ್ಕೆ ಟ್ರೈ ಮಾಡ್ತೀನಿ ಇಲ್ಲಿ ಕಾಣಿಸ್ತಿರ್ಬೋದು ರಮ್ಮಿ ಸರ್ಕಲ್ APK ಬಂತು ಓಪನ್ ಮೇಲೆ ಕ್ಲಿಕ್ ಮಾಡ್ತೀನಿ ಇನ್ಸ್ಟಾಲ್ ಮೇಲೆ ಕ್ಲಿಕ್ ಮಾಡ್ಕೊತೀನಿ ಆ್ಯಂಡ್ ಇದರದ್ದು ಸೆಟ್ಟಿಂಗ್ಸ್ ಅಂದರೆ ನಾನು ಇದರಲ್ಲಿ ಇನೇಬಲ್ ಮಾಡಿರಲಿಲ್ಲ ಓಕೆ ಸಾರಿ ಬ್ಯಾಕ್ ಬರೋಣ ಇಲ್ಲಿಂದ ಇನ್ಸ್ಟಾಲ್ ಮಾಡ್ಕೊತೀನಿ ಎನಿವೇಸ್ ನೋ ಪ್ರಾಬ್ಲಮ್ ಯಾಕಂದರೆ ಡೌನ್ಲೋಡ್ಸ್ನಲ್ಲಿ ಇದೇ ಇರುತ್ತೆ ರಮ್ಮಿ ಸರ್ಕಲ್ ಓಕೆ ಇನ್ಸ್ಟಾಲ್ ಆ್ಯಂಡ್ ಇನ್ಸ್ಟಾಲ್ ಓಕೆ ಇದು ಇವಾಗ ಏನಾಗುತ್ತೆ ಇಲ್ಲಿಂದ ಇನ್ಸ್ಟಾಲ್ ಆಗುತ್ತೆ ಇನ್ಸ್ಟಾಲ್ ಆಗಿದ್ದಂದ್ರೆ ಅಲ್ಲಿ ರಿಕ್ವೈರ್ಮೆಂಟ್ ಏನು ಕೊಟ್ಟಿದ್ರು ಅಪ್ಲಿಕೇಶನ್ನ ಓಪನ್ ಮಾಡಬೇಕು ಆ್ಯಂಡ್ ಮೊಬೈಲ್ ನಂಬರ್ ಆ್ಯಂಡ್ OTP ಒಂದಿಗೆ ರಿಜಿಸ್ಟ್ರೇಷನ್ನ ಮಾಡಬೇಕು ಅಷ್ಟೇ ರಿಕ್ವೈರ್ಮೆಂಟ್ನ ಕೊಟ್ಟಿರೋದು ಓಕೆ ನಾನು ಮಾಡ್ತೀನಿ ಇಲ್ಲಿಂದ ಅಪ್ಲಿಕೇಶನ್ ಓಪನ್ ಮಾಡ್ತೀನಿ ಮೇ ಬಿ ಸ್ಕ್ರೀನ್ ರೊಟೇಟ್ ಆಗ್ಬೋದು ಇಟ್ಸ್ ಓಕೆ ನೋ ಪ್ರಾಬ್ಲಮ್ ಇಲ್ಲಿಂದ ಏನಾಯಿತು ಅಪ್ಲಿಕೇಶನ್ ಲೋಡ್ ಆಯಿತು ಲೋಡ್ ಆಗಿದ್ದಂತರ ಏನು ಮಾಡ್ತೀನಿ ಇಲ್ಲಿಂದ ಏನು ಪರ್ಮಿಷನ್ ಕೇಳ್ತಾ ಅದನ್ನ ಅಲೋ ಮಾಡ್ತೀನಿ ಇಲ್ಲಿ ಕಾಣಿಸ್ತಿರ್ಬೋದು ಪರ್ಮಿಷನ್ ಕೇಳ್ತದೆ ಅಲೋ ಮಾಡ್ತೀನಿ ಆ್ಯಂಡ್ ದೆನ್ ಇಲ್ಲಿಂದ ನಮ್ಮ ಹತ್ರ ಕೇಳ್ತಾ ಇದೆ ಫೋನ್ ನಂಬರ್ ಇಲ್ಲಿಂದ ಫೋನ್ ನಂಬರ್ನ ಹಾಕಿ ಗೆಟ್ ಸ್ಟಾರ್ಟೆಡ್ ಮೇಲೆ ಕ್ಲಿಕ್ ಮಾಡಿ OTP ಬರುತ್ತೆ OTPನ ಕಳಿ ಸಬ್ಮಿಟ್ ಮಾಡ್ಕೊಳ್ಳಿ ನಾನು ಏನು ಮಾಡ್ತೀನಿ ಈ ಒಂದು ಕೆಲಸನ ಕಂಪ್ಲೀಟ್ ಮಾಡ್ಕೊತೀನಿ ಆಮೇಲೆ ಮುಂದಕ್ಕೆ ಏನು ಬೇಕು ಅದು ನಿಮಗೆ ತಿಳಿಸ್ಕೊಡ್ತೀನಿ ಓಕೆ ಸರ್ ಇಲ್ಲಿಂದ ಕಾಣಿಸ್ತಿರ್ಬೋದು ನಾನು ಫೋನ್ ನಂಬರ್ ಹಾಕಿದ್ದು ಆಯಿತು OTP ಬಂದಿದ್ದು ಆಯಿತು ಆಟೋಮೆಟಿಕ್ OTPನ ಡಿಟೆಕ್ಟ್ ಮಾಡಿದ್ದು ಆಯಿತು ನನ್ನ OTP ಇಲ್ಲಿಂದ ವೆರಿಫೈ ಆಗಿದ್ದು ಆಯಿತು ಇಲ್ಲಿ ಕಾಣಿಸ್ತಿರ್ಬೋದು ಇಲ್ಲಿಂದ ಏನು ಮಾಡ್ತೀನಿ ಇದನ್ನು ಕಟ್ ಮಾಡ್ತೀನಿ ಯಾವುದೇ ರೀತಿಯಂಥ ಡೆಪಾಸಿಟ್ ಮಾಡಿ ಅದು ಮಾಡಿ ಇದು ಮಾಡಿ ಏನು ಕೇಳಿಲ್ಲ ಯಾವುದೇ KYC ಕೇಳಿಲ್ಲ ಏನು ಕೇಳಿಲ್ಲ ಸಿಂಪಲ್ ಆಗಿ ನೀವು ಮಾಡಬೇಕಾಗಿರೋದೇನು ಇಲ್ಲಿ ಕಾಣಿಸ್ತಿರ್ಬೋದು ಟ್ಯಾಪ್ ಟು ಗೆಟ್ ಬೋನಸ್ ಅಂತ ಬಂತು ಅದ್ರ ಮೇಲೆ ನಾನು ಟ್ಯಾಪ್ ಮಾಡ್ತೀನಿ ಬಟ್ ಇಲ್ಲಿಂದ ಬೋನಸ್ದೇನಿದೆ ಅಂದರೆ ನಾವು ಇಲ್ಲಿಂದ ರಿಚಾರ್ಜ್ ಎಂಟರ್ ಅಂದರೆ ಏನಿದೆ ನಾವು ಇನ್ವೆಸ್ಟ್ಮೆಂಟ್ ಮಾಡ್ತೀವಿ ಅಂದರೆ ನಮಗೆ ಬೋನಸ್ ಏನಾಗುತ್ತೆ ರಿಸೀವ್ ಆಗುತ್ತೆ ಅದು ಇದು ಬ್ಲಾ 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 ಅದ್ರ ಬಗ್ಗೆ ಏನು ಟೆನ್ಷನ್ ಮಾಡಬೇಕಾಗಿಲ್ಲ ನಿಮಗೇನು ಕೆಲಸ ಕೊಟ್ಟಿದ್ರು ಅದನ್ನು ಕಂಪ್ಲೀಟ್ ಮಾಡಿದ್ರೆ ನೀವು ನಿಮ್ಮ ಕೆಲಸ ಇಲ್ಲಿಗೆ ಮುಗೀತು ನಾನೇನು ಮಾಡ್ತೀನಿ ಈ ಒಂದು ಅಪ್ಲಿಕೇಶನ್ನ ಇಲ್ಲಿಂದ ಕ್ಲೋಸ್ ಮಾಡ್ಕೊತೀನಿ ಅಂದರೆ ಬ್ಯಾಕ್ಗ್ರೌಂಡಿಂದ ಕ್ಲೋಸ್ ಮಾಡ್ಕೊತೀನಿ ನನಗೆ ಇವಾಗ ಅದರ ಅವಶ್ಯಕತೆ ಇಲ್ಲ ಆ್ಯಂಡ್ ನೆಟ್ ಬಾಕ್ಸ್ನ ಕೂಡ ಕ್ಲೋಸ್ ಮಾಡ್ತೀನಿ ನೆಟ್ ಬಾಕ್ಸಿಂದ ನಾನು ಅದನ್ನು ಓಪನ್ ಮಾಡಿದ್ದೆ ಆ್ಯಂಡ್ ಲೆಟ್ ಸಿ ಇವಾಗ ನಮ್ಮದು ಏನಾಗಿದೆ ಕೆಲಸ ಕಂಪ್ಲೀಟ್ ಆಗಿದೆಯಾ ಇಲ್ವಾ ಅನ್ನೋದು ಕೆಲವೊಮ್ಮೆ ನಿಮ್ಮ ಒಂದು ಕೆಲಸ ಪೆಂಡಿಂಗ್ ಆಗಬಹುದು ಕಂಪ್ಲೀಟ್ ಆಗದೆ ಇರ್ಬೋದು ಇಲ್ಲಿಂದ ಕಾಣಿಸ್ತಿರ್ಬೋದು ಟುಡೇ ಅರ್ನಿಂಗ್ $2.85 ನಿಮ್ಮ ಕಣ್ಣು ಮುಂದೆಯೇ ನಾನು ಅರ್ನಿಂಗ್ ಮಾಡಿ ತೋರಿಸ್ತಾ ಇದ್ದೀನಿ ಈ ರೀತಿಯಾಗಿ ನಿಮಗೆ CPI ಮಾರ್ಕೆಟಿಂಗ್ನಲ್ಲಿ ಯಾರು ಕೂಡ ಅರ್ನಿಂಗ್ ಮಾಡಿ ತೋರಿಸಲ್ಲ ಬಿಕಾಸ್ ಕನ್ನಡದಲ್ಲಿ ಆನ್ಲೈನ್ ಅರ್ನಿಂಗ್ ವಿಡಿಯೋ ತುಂಬ ಜನ ಮಾಡ್ತಾರೆ ಬಟ್ ಇಂಥ ವಿಡಿಯೋನ ಮಾಡಿದ್ರೆ ಅಲ್ಲಿ ನಮಗೆ ಕಮ್ಯುನಿಟಿ ಗೈಡ್ಲೈನ್ ಬರುತ್ತೋ ಇನ್ನೊಂದು ಬರುತ್ತೋ ಮತ್ತೊಂದು ಬರುತ್ತೋ ಅಂತ ಹೆದರೋರು ತುಂಬ ಜನ ಇದ್ದಾರೆ ಬಟ್ ನಾವು ಅದನ್ನು ಕೇರ್ ಮಾಡಲ್ಲ ನಾನು ನಿಮಗೆ ನಿಮ್ಮ ಕಣ್ಣು ಮುಂದೆಯೇ ಅರ್ನಿಂಗ್ನ ಮಾಡಿ ತೋರಿಸಿದ್ದೀನಿ ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡಿಲ್ಲ ಏನೂ ಮಾಡಿಲ್ಲ ಜಸ್ಟ್ ಒನ್ ಟೈಮ್ ಮಾತ್ರ ಪಾಸ್ ಮಾಡಿದ್ದೆ ನನ್ನ ಫೋನ್ ನಂಬರ್ ಹಾಕೋ ಟೈಮ್ನಲ್ಲಿ ಅದು ಬಿಟ್ಟರೆ ಬೇರೆನೆಲ್ಲೂ ಎಲ್ಲೂ ನಾನು ಸ್ಕಿಪ್ನ ಮಾಡಿಲ್ಲ ಸೊ ಇಲ್ಲಿ ಕಾಣಿಸ್ತಿರ್ಬೋದು ನಿಮ್ಮ ಕಣ್ಣು ಮುಂದೇನೇನಿದೆ ಅರ್ನಿಂಗ್ ಇದೆ ಆ್ಯಂಡ್ ಇವಾಗ ಇದ್ರ ಮೇಲೆ ಬರೋಣ ಅಕೌಂಟಿಗೆ ಬರೋಣ ಆ್ಯಂಡ್ ದೆನ್ ಪೇಮೆಂಟ್ಸ್ ಕ್ಲಿಕ್ ಮಾಡಿ ನೋಡೋಣ ಯಾಕಂದರೆ ಇದ್ರದ್ದು ಫಾಸ್ಟ್ ಪೇ ಇದ್ದಿದ್ದು ಫಾಸ್ಟ್ ಪೇ ಇದ್ದಿದ್ರ ಕಾರಣದಿಂದಾಗಿ ಮೇ ಬಿ ಇದರಲ್ಲಿ ಇವಾಗ ಇದ್ರದ್ದು ಪೇಮೆಂಟ್ ಇಶ್ಯೂ ಆಗಿರಬಹುದು ಐ ಡೋಂಟ್ ನೋ ಯಾಕಂದರೆ ಇದರಲ್ಲಿ ಏನೂ ಹೇಳೋಕ್ಕಾಗಲ್ಲ ಮೇ ಬಿ ಇಶ್ಯೂ ಆಗಿರ್ಬೋದು ಇಶ್ಯೂ ಆಗದೇನೂ ಇರ್ಬೋದು ಆ್ಯಂಡ್ ಟುಡೇ ಅರ್ನಿಂಗ್ನಲ್ಲಿ ನಿಮಗೆ ಇಲ್ಲಿಂದ ನಿಮ್ಮ ಕಣ್ಣು ಮುಂದೆ ಇದೆ ಏನಂದರೆ $2.85 ಟುಡೇ ಅರ್ನಿಂಗ್ ಆ್ಯಂಡ್ ಆಲ್ ಟೈಮ್ ಅರ್ನಿಂಗ್ನಲ್ಲಿ ಇಲ್ಲಿ ಕಾಣಿಸ್ತಿರ್ಬೋದು $2.27 ಅಂತ ಇದೆ ಬಟ್ ಎನಿವೇಸ್ ನೋ ಪ್ರಾಬ್ಲಮ್ ಆ್ಯಂಡ್ ಮಂತ್ ಆ್ಯಂಡ್ ಡೇಟ್ ಏನಿದೆ ಅದು ಕೂಡ ಕರೆಕ್ಟಾಗಿ ಇಲ್ಲಿ ಬಂದಿದೆ ಅದರ ತೆಗಿ ಫಾಸ್ಟ್ ಪೇ ಮೆಥಡ್ ಇದ್ದಿದ್ರೆ
ಬಾಕ್ಸ್ ಅದೇ ಕೆಲವು ಕೂಡ ತೋರಿಸ್ತಾ ಇಲ್ಲ. ನಾನು ಏನು ಮಾಡ್ತೀನಿ ಇಲ್ಲಿ ಕ್ಲಿಕ್ ಮಾಡ್ತೀನಿ ಆ್ಯಂಡ್ ಇವಾಗ ಏನು ಮಾಡೋಣ ಪೇಔಟ್ಸ್ಗೆ ಬರೋಣ. ಪೇಔಟ್ಸ್ ಐ ತಿಂಕ್ ಪೇಮೆಂಟ್ಸ್ ಆ್ಯಂಡ್ ಪೇಔಟ್ಸ್ ಎರಡು ಕೂಡ ಒಂದೇ ಅನ್ಕೊಂತೀನಿ. ಬಟ್ ಆದರೂ ಇವಾಗ ಇದ್ರದ್ದು ಪೇಮೆಂಟ್ನಲ್ಲಿ ಏನು ಮಾಡ್ತಾ ಇಲ್ಲ, ಇದು ಶೋ ಮಾಡ್ತಾ ಇಲ್ಲ. ಎನಿವೇಸ್ ನೋ ಪ್ರಾಬ್ಲಮ್, ನಿಮಗೆ ಅದರಿಂದ ಏನೂ ಪ್ರಾಬ್ಲಮ್ ಇಲ್ಲ. ಪೇಮೆಂಟ್ ಅಂತೂ ನಿಮಗೆ 100% ಗ್ಯಾರಂಟೀಡ್ ಸಿಗುತ್ತೆ. ಯಾಕಂದರೆ CPLead.com ಏನಿದೆ ಒಂದು ರೆಪ್ಯೂಟೇಟೆಡ್ ಕಂಪ್ನಿ, ತುಂಬಾ ದೊಡ್ಡ ಒಂದು CPA ಮಾರ್ಕೆಟಿಂಗ್ನ ಆ್ಯಡ್ ನೆಟ್ವರ್ಕ್. ಹೌದು, ತುಂಬಾ ದೊಡ್ಡ ಆ್ಯಡ್ ನೆಟ್ವರ್ಕ್, ತುಂಬ ಜನ ಇದನ್ನು ಯೂಸ್ ಮಾಡ್ತಾರೆ. ನೀವು ಬೇರೆ ಬೇರೆ ಅಪ್ಲಿಕೇಶನಲ್ಲಿ ಆಫರ್ ವಾಲ್ಸ್ನ ನೋಡಿರ್ಬೋದು. ಈ ಅಪ್ಲಿಕೇಶನ್ನ ಡೌನ್ಲೋಡ್ ಮಾಡಿ, ಆ ಅಪ್ಲಿಕೇಶನ್ನ ಡೌನ್ಲೋಡ್ ಮಾಡಿ, ಇನ್ನೊಂದು ಮಾಡಿ, ಮತ್ತೊಂದು ಮಾಡಿ ಅನ್ನೋದು. ಅದರಲ್ಲಿ ಜಾಸ್ತಿ ಜನ ಏನು ಮಾಡ್ತಾರೆ CPLead.com ಕೂಡ ಯೂಸ್ ಮಾಡ್ತಾರೆ. ಯಾಕಂದರೆ CPLead.com ಒಂದು ತುಂಬಾ ಏನು ರೆಪ್ಯೂಟೇಟೆಡ್ ಕಂಪ್ನಿ, ಜನರಿಗೆ ಯಾವತ್ತೂ ಮೋಸ ಮಾಡಲ್ಲ, 100% ನಿಮಗೆ ಪೇಮೆಂಟ್ನ ಕೊಡುತ್ತೆ. ಬಟ್ ಒಂದು ಮಾತಿಲ್ಲಿಂದ ನೆನ್ಪಿಟ್ಕೊಳ್ಳಿ, ಈ ಒಂದು ಮೆಥಡ್ನ ನಾನೇನು ತಿಳಿಸ್ಕೊಟ್ಟಿದ್ದೀನಿ, ಇದರಲ್ಲಿ ಅತ್ಯಾಸೆ ಮಾಡೋಕೆ ಹೋಗ್ಬಿಡಿ. ಓಕೆ, ಇಲ್ಲಿಂದ ಆ ಟೈಮ್ನಲ್ಲಿ ಇವಾಗ ಅಪ್ಡೇಟ್ ಆಯಿತು 2.85. ಓಕೆ, ಎನಿವೈಸ್ ಈ ಒಂದು ಮೆಥಡ್ ಏನಿದೆ ಇದರಲ್ಲಿ ಅತಿಯಾಸೆ ಮಾಡೋಕೆ ಹೋಗ್ಬಿಡಿ. ನಾನು ಒಂದೇ ದಿನಕ್ಕೆ$10, $15, $20, $20 ರನ್ನಿಂಗ್ ಮಾಡ್ತೀನಿ ಅಂತ ಆ ಥರ ಏನಾದರೂ ಮಾಡ್ತೀರಾ ಅಂದರೆ ನಿಮ್ಮ ಡಿವೈಸ್ ಡಿಟೆಕ್ಟ್ ಆಗ್ಬೋದು ಆ್ಯಂಡ್ ನಿಮ್ಮ CPLead.com ಅಕೌಂಟ್ ಏನಾಗ್ಬೋದು, ಬ್ಯಾನ್ ಕೂಡ ಆಗ್ಬೋದು. ಅದಕ್ಕೋಸ್ಕರ ನಾನು ನಿಮಗೆ ರೆಕಮೆಂಡ್ ಮಾಡ್ತೀನಿ, ಒಂದಿನದಲ್ಲಿ $2, $3 ಟ್ರೈ ಮಾಡಿ. ಅದಾದ ನಂತರ ಬೇಕಂದರೆ ಒಂದಿನ ಗ್ಯಾಪ್ ಕೊಡಿ, ಮತ್ತೆ ಮೂರನೇ ದಿನ ಅಂದರೆ ಇವತ್ತು ಮಾಡಿದ್ರೆ ನಾಳೆ ಗ್ಯಾಪ್ ಕೊಡಿ, ನಾಡಿದ್ದು ಮತ್ತೆ ಟ್ರೈ ಮಾಡಿ. ಈ ರೀತಿಯಾಗಿ ಮಾಡಿ ನೀವು ಅರ್ನಿಂಗ್ ಮಾಡ್ತೀರ, ನೀವು ಸೇಫಾಗಿ ಇರ್ತೀರ, ನಿಮ್ಮ ಅಕೌಂಟ್ ಸೇಫಾಗಿರುತ್ತೆ, ನೀವು ಸೇಫಾಗಿ ಅರ್ನಿಂಗ್ನ ಮಾಡ್ಬೋದು. ಅತಿಯಾಸೆ ಪಟ್ಟರೆ ನಿಮ್ಮ ಅಕೌಂಟ್ ಬ್ಯಾನ್ ಕೂಡ ಆಗಬಹುದು. ಸೊ ಇವತ್ತಿನ ಈ ಒಂದು ವಿಡಿಯೋದಲ್ಲಿ ಇಷ್ಟ. ಐ ಹೋಪ್ ನಿಮಗೆ ಇವತ್ತಿನ ಈ ಒಂದು ವಿಡಿಯೋ ಇಷ್ಟ ಆಗಿದೆ ಅನ್ಕೊಂತೀನಿ. CPA ಮಾರ್ಕೆಟಿಂಗ್ ಬಗ್ಗೆ ನಾನು ನಿಮಗೆ ಹಿಂದಿನ ವಿಡಿಯೋದಲ್ಲಿ ಏನು ಹೇಳಿದ್ದೆ ಅದನ್ನು ಇವತ್ತಿನ ಈ ವಿಡಿಯೋದಲ್ಲಿ ಮಾಡಿ ತೋರಿಸಿದ್ದೀನಿ. ಅಷ್ಟೇ ಅಲ್ಲ, ಇದಕ್ಕಿಂತ ಜಾಸ್ತಿ ನಿಮಗೆ ಬೇರೆ ಕಂಟ್ರಿ ಟಾರ್ಗೆಟ್ ಮಾಡಬೇಕು, ಬೇರೆ ಕಂಟ್ರಿಗಳಿಂದ ನಿಮಗೆ ಟ್ರಾಫಿಕ್ ಬೇಕು, ನಿಮಗೆ ಏನು ಬೇಕು ಆಫರ್ಸ್ನ ಕಂಪ್ಲೀಟ್ಸ್ ಮಾಡಬೇಕು, ಆ ಥರ ಏನಾದರೂ ನಿಮಗೆ ಮನಸ್ಸಿತ್ತು ಅಂದರೆ ಕಮೆಂಟ್ ಮಾಡಿ ತಿಳಿಸೋದನ್ನ ಮರಿಬೇಡಿ. ಇವತ್ತು ನಾನು ನಿಮಗೆ ಒಂದು ಡಿವೈಸ್ನ ಟ್ರಿಕ್ನ ತಿಳಿಸ್ಕೊಟ್ಟಿದ್ದೀನಿ. ಬೇರೆ ಕಂಟ್ರಿ ಆಫರ್ಸ್ನ ಕಂಪ್ಲೀಟ್ ಮಾಡಿಸ್ಬೇಕು ಅಂತ ಇದ್ದರೆ ನೀವು ಯಾವ ರೀತಿ ಕಂಪ್ಲೀಟ್ ಮಾಡಿಸ್ಬೇಕು, ಎಲ್ಲಿಂದ ಕಂಪ್ಲೀಟ್ ಮಾಡಿಸ್ಬೇಕು, ನಿಮಗೆ ಜನ ಎಲ್ಲಿಂದ ಬರ್ತಾರೆ ಅದನ್ನು ಕೂಡ ಮುಂದೆ ಬರೋ ವಿಡಿಯೋದಲ್ಲಿ ಏನು ಮಾಡ್ತೀನಿ ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಸೊ ಗೈಸ್, ಇವತ್ತಿನ ಈ ಒಂದು ವಿಡಿಯೋದಲ್ಲಿ ಇಷ್ಟ. ಐ ಹೋಪ್ ನಿಮಗೆ ವಿಡಿಯೋ ಇಷ್ಟ ಆಗಿದೆ ಅನ್ಕೊಂತೀನಿ. ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಚಾನಲಿಗೆ ಫಸ್ಟ್ ಟೈಮ್ ಬಂದಿರೋ ಅಂದರೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಸಿಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ. ಥ್ಯಾಂಕ್ ಯು ಸೋ ಮಚ್.